Sadashiva Samarambha Shankaracharya Madhyamam Asmadacharya Paryantam Vande Guru Paramparam Chidambara Namastestu Chintitartha Pradayine Audumbara Sadavasa Chidambara Namostute Shri Guru Bhyo Namaha Chidambara Mahaswamigala Nishkama Karma Yogada Amrita Bindugala Tattvopadeshavanna Navella Illiyavarege Kelutta Bandiddeve Indina Divasa Gurugalanna Manasa Smarisutta Avara Tattvada Upadeshavu Yava Reetiyalli Likhitavagideyo Adanna Nimma Munde Prastutapadisuvudakke Adiyagiddene Ella ಧಾರ್ಮಿಕ ಸಚ್ಚಿಂತನದ ಶ್ರೋತೃಗಳೇ ಪರಮ ಪೂಜನೀಯರಾಗಿರತಕ್ಕಂತಹ ಚಿದಂಬರ ಮಹಾಸ್ವಾಮಿಗಳು ತಮ್ಮ ಅಮೃತ ಬಿಂದುಗಳಲ್ಲಿ ಮಹಾಭಾರತದ ಪುರಾಣದ ಹಾಗೂ ಭಗವದ್ಗೀತೆಯ ವೈಶಿಷ್ಟ್ಯವನ್ನು ಈ ರೀತಿಯಾಗಿ ಹೇಳ್ತಾರೆ ಪ್ರಪಂಚದಲ್ಲಿ ಬದುಕ್ತಾ ಇರುವಂತಹ ಎಲ್ಲ ಜೀವಿಗಳಿಗೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎನ್ನುವಂತ ಒಂದು ಉದ್ದೇಶ ಇರಲೇಬೇಕು ಆದರೆ ಜೀವಿಯಾಗಿರತಕ್ಕಂತವನು ಮನುಷ್ಯನಾಗಿರತಕ್ಕಂತವನು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದನ್ನ ಬಿಟ್ಟು ಅಂದರೆ ಧರ್ಮದ ಕಾರ್ಯವನ್ನ ಬಿಟ್ಟು ಅಧರ್ಮದ ಕಾರ್ಯಗಳಲ್ಲಿ ತೊಡಗಿದ್ದಾನೆ ಎನ್ನುವಂತಹದ್ದು ಇಂದಿನ ದಿನಗಳಲ್ಲಿ ನಾವು ನೋಡುತ್ತಾ ಇರುವಂತಹ ವಿಚಾರ ಭಗವದ್ಗೀತೆಯ ಮಹತ್ವ ಎಷ್ಟು ಆ ಒಂದು ಭಗವದ್ಗೀತೆ ಎಷ್ಟೊಂದು ಧರ್ಮಯುತವಾಗಿರುವಂತಹದ್ದು ಮಹಾಭಾರತ ಪುರಾಣ ಯಾಕಾಗಿ ಬಂತು ಪುರಾಣಗಳನ್ನು ರಚಿಸಿದ್ದು ಯಾಕೆ ಎನ್ನುವಂತಹ ವಿಚಾರಗಳನ್ನು ನಾವು ನೋಡಿದಾಗ ವೇದೋಕ್ತೋ ಧರ್ಮಮೂಲಂ ಎನ್ನುವಂತಹ ಮಾತಿನ ಪ್ರಕಾರವಾಗಿ ಅಖಿಲವಾದಂತಹ ವೇದಸ್ತುಂಬತ್ತೆ ಧರ್ಮದ ಮೂಲವಾಗಿದೆ ಈ ಧರ್ಮವನ್ನ ನಾವು ಆಚರಣೆಯನ್ನು ಮಾಡಬೇಕು ಅಂತಾದರೆ ವೇದಗಳಲ್ಲಿ ಹೇಳಿರತಕ್ಕಂತಹ ಆಚರಣೆಯನ್ನು ನಾವು ಮಾಡಬೇಕು ಅಂತ ಆಯಿತು ಹಾಗಾದರೆ ಆ ವೇದೋಕ್ತವಾದಂತಹ ಕರ್ಮಗಳಿಗೆ ಅಧಿಕಾರಿ ಎನ್ನುವಂಥವ್ರು ಯಾರು ಎನ್ನುವ ವಿಚಾರವನ್ನು ನೋಡಿದಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬಂತಹ ಚಾತುರ್ವರ್ಣಗಳಲ್ಲಿ ಯಾರಿಗೆ ಅಧಿಕಾರ ಯಾರು ಅದರಲ್ಲಿ ಅನಧಿಕಾರಿಗಳು ಎನ್ನುವಂತಹ ವಿಭಾಗವನ್ನು ಮಾಡಿದಾಗ ಕೇವಲ ಅಧಿಕಾರಿಗಳಿಗೆ ಅಷ್ಟೇ ಸೀಮಿತವಾದಂತಹ ವೇದ ಅನಧಿಕಾರಿಗಳಿಗೆ ವೇದೋಕ್ತವಾದಂತಹ ವಿಚಾರಗಳು ಉಪನಿಷತ್ ಪ್ರತಿಪಾದಕವಾದಂತಹ ತತ್ವಬೋಧಿಗಳು ಹೇಗೆ ಆಗಬೇಕು ಎನ್ನುವಂತಹ ಪರಿಸ್ಥಿತಿ ಒದಗಿ ಬಂದಾಗ ಭಗವಾನ್ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ರಚಿಸುತ್ತಾರೆ ಆ ಪುರಾಣಗಳಲ್ಲಿ ಪಂಚಮ ವೇದ ಎಂದೇ ಖ್ಯಾತಿಯನ್ನು ಹೊಂದಿರುವಂತಹದ್ದು ಮಹಾಭಾರತ ಪುರಾಣ ಆ ಮಹಾಭಾರತ ಪುರಾಣದಲ್ಲಿ ಹೇಗೆ ಒಂದು ಕುಸುಮದಲ್ಲಿ ಕೇಸರವು ಅತ್ಯಂತ ಪ್ರಧಾನವಾಗಿರುತ್ತದೆಯೋ ಆ ಪ್ರಕಾರದಲ್ಲಿ ಭಗವದ್ಗೀತೆ ಎನ್ನುವಂತಹದ್ದು ಕೇಸರದ ರೂಪದಲ್ಲಿ ಇದೆ ಹೀಗೆ ಇರುವಂತಹ ಭಗವದ್ಗೀತೆ ಮಹತ್ವವನ್ನು ಎಷ್ಟು ಪಡೆದುಕೊಂಡಿದೆ ಅಂತ ಕೇಳಿದರೆ ಗೀತಾ ಮಹಾತ್ಮ್ಯದಲ್ಲೇ ಹೇಳ್ತಾರೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ ಆ ಪದ್ಮನಾಭನ ಮುಖ ಕಮಲಗಳಿಂದ ಹೊರಬಂದಂತಹ ಈ ಭಗವದ್ಗೀತೆ ಎನ್ನುವಂತಹದ್ದು ಅತ್ಯಂತ ಮಹತ್ವವಾಗಿರುವಂತಹದ್ದು ಅತ್ಯಂತ ಪೂಜ್ಯತೆಗೆ ಅರ್ಹವಾಗಿರುವಂತಹದ್ದು ಗೀತಾ ಸುಗೀತಾ ಕರ್ತವ್ಯ ಈ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಬೇಕು ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೈಹಿ ಅಂತ ಹೇಳ್ತಾರೆ ಅಂದರೆ ಈ ಭಗವದ್ಗೀತೆಯನ್ನ ನಾವು ಅಧ್ಯಯನವನ್ನ ಮಾಡಿದೆವು ಅಂತಾದರೆ ಸರಿಯಾಗಿ ಭಗವದ್ಗೀತೆಯಲ್ಲಿರತಕ್ಕಂತಹ ಎಲ್ಲ ತತ್ವಗಳನ್ನು ನಾವು ತಿಳಿದುಕೊಂಡೆವು ಅಂತಾದರೆ ಇನ್ನು ಉಳಿದಂತಹ ಶಾಸ್ತ್ರಗಳ ಅವಶ್ಯಕತೆಯಾದರೂ ಇದೆಯೇ ಹೇಳುವಂತಹ ಒಂದು ಅರ್ಥ ಅಂದರೆ ಈ ಮಾತಿನ ಅರ್ಥ ಉಳಿದಂತಹ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬಾರದು ಅಂತಲ್ಲ ಆದರೆ ಉಳಿದಂತಹ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಯೂ ಭಗವದ್ಗೀತೆಯನ್ನು ತಿಳಿಯದೇ ಹೋದರೆ ಆತನು ಮಹಾ ನಷ್ಟವನ್ನು ಹೊಂದುತ್ತಾನೆ ಆದ್ದರಿಂದ ಆ ಎಲ್ಲ ಉಳಿದಂತಹ ಶಾಸ್ತ್ರಗಳಿಗಿಂತಲೂ
ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಭಗವದ್ಗೀತೆ ಇದೆ ಎನ್ನುವಂತಹ ವಿಚಾರವನ್ನು ತಿಳಿಸುವುದಕ್ಕಾಗಿ ಕಿಮನ್ನೇಹಿ ಶಾಸ್ತ್ರ ವಿಸ್ತರೇಹಿ, ವಿಸ್ತಾರವಾದಂತಹ ನ್ಯಾಯಗಳು, ಶಾಸ್ತ್ರ ವ್ಯಾಕರಣಗಳು, ಉಳಿದಂತಹ ಮೀಮಾಂಸಾದಿಗಳು, ಎಲ್ಲ ಶಾಸ್ತ್ರಗಳು ಭಗವದ್ಗೀತೆ ಉಳಿದಂತಹ ಶಾಸ್ತ್ರಗಳಿಗಿಂತಲೂ ಮಹತ್ವವಾದಂತಹ ಸ್ಥಾನವನ್ನು ಹೊಂದಿದೆ ಎನ್ನುವಂತಹ ವಿಚಾರವನ್ನು ತಿಳಿಸುವುದಕ್ಕಾಗಿ ಹೊರಟಿತು. ಆದ್ದರಿಂದ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಈ ಭಗವದ್ಗೀತೆಯನ್ನ ನೀವು ನಿಜವಾಗಿ ಅದನ್ನ ಅರ್ಥವನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಆಚರಣೆಯನ್ನು ಮಾಡಬೇಕು. ಹೇಗೆ ಯಜ್ಞವು ಬಾಹ್ಯವಾಗಿ ತೋರುತ್ತದೆಯೋ ಆ ಪ್ರಕಾರದಲ್ಲಿ ನಮ್ಮ ದೇಹದೊಳಗೆ ಒಂದು ಯಜ್ಞದ ಪ್ರಕ್ರಿಯೆ ಅನ್ನುವಂತಹದ್ದು ಆರಂಭವನ್ನು ಮಾಡಬೇಕು. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಂಬಂತಹ 18 ಋತ್ವಿಜರಿಂದ ಕೂಡಿದಂತಹ ಈ ದೇಹದಲ್ಲಿ ಜ್ಞಾನವೆಂಬ ಯಜ್ಞವಾಗಬೇಕು. ಅಜ್ಞಾನವನ್ನು ಸುಡುವುದರ ಮೂಲಕವಾಗಿ ಆ ಜ್ಞಾನದ ಪ್ರಭೆಯನ್ನು ಭೂಕಂಪನದಲ್ಲಿ ಹೊತ್ತಿ ಉರಿಯಬೇಕು ಎನ್ನುವಂತಹ ಸ್ವಾಮಿಗಳ ಸಂದೇಶ. ಆದ್ದರಿಂದ ಈ ಭಗವದ್ಗೀತೆಯನ್ನ ಅಧ್ಯಯನವನ್ನು ಮಾಡಿ ಭಗವದ್ಗೀತೆಯಲ್ಲಿರತಕ್ಕಂತಹ ತತ್ವಗಳನ್ನು ನಾವೆಲ್ಲ ತಿಳಿದುಕೊಂಡು ಜೀವನದಲ್ಲಿ ಸಾರ್ಥಕತೆಯನ್ನ ಧನ್ಯತೆಯನ್ನ ಅನುಭವಿಸೋಣ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಮಾತಿಗೆ ಮಂಗಲವನ್ನ ನೀಡುತ್ತಾ ಇದ್ದೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಜಯ ಚಿದಂಬರಂ. ನಮಸ್ಕಾರ.